ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಚಂದಸದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಮಂಜುನಾಥ್. ನಮ್ಮ ಕಾಲದಲ್ಲಿ ಎಸ್ ಎಲ್ ಸಿ ಬ್ಯಾಚ್ ಅಂದರೆ ತುಂಬಾ ಸಡಗರ, ಜೊತೆಗೆ ಶಾಲೆಯನ್ನು ಬಿಟ್ಟು ಹೋಗ್ತೇವೆ ಅಂಥೇಳಿ ಒಂದು ದುಃಖ ಸಹ ಇರ್ತಾಯಿತ್ತು. ನಾವೇನು ಶಾಲೆ ದಿನಗಳಲ್ಲಿ ಏನು ಸ್ಪೋರ್ಟ್ಸ್ ಡೇ ಇರ್ತಾಯಿತ್ತು, ಆವಾಗೆಲ್ಲ ನಾವು ಮಳೆ ಇರಲಿ ಬಿಸಿಲಿರಲಿ ಸದಾ ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾಯಿದ್ದು. ಆಗ ನಾವಿದ್ದಾಗ ಬಾಲಕೃಷ್ಣ ಸರು, ತಿಲಕ್ ಸರು, ಶೆಣೈ ಸರು, ರವೀಂದ್ರ ಸರು, ಇನ್ನು ತುಂಬ ಸರ್ಗಳು ಇದ್ದರು. ಕ್ಲಾಸ್ಗಳನ್ನು ಕೇಳಲು, ಅವರ ಕ್ಲಾಸ್ಗಳನ್ನು ಕೇಳಲು ನಾವು ಕಾತುರದಿಂದ ಸಹ ಇರ್ತಾಯಿದ್ದು. ಇಂದು ನಮ್ಮ ಬಾಲ್ಯದ, ಅದರಲ್ಲೂ ಎಸ್ ಎಲ್ ಆರ್ ಜಿಯ ದಿನಗಳು ನೆನಪಿಸಿಕೊಂಡರೆ ಇಂದು ಮೈ ಜುಮ್ ಎನಿಸ್ತದೆ. ಅಂದು ಇದ್ದ ಈ ಎಸ್ ಎಲ್ ಆರ್ ಜಿಯ ಪರಿಸರ ಸಾವಿರಾರು ವಿದ್ಯಾರ್ಥಿಗಳಿಗೆ ಇಂದು ನೆನಪುಗಳು ಸದಾ ಕಾಡುತ್ತದೆ. ಇಂದು ಪ್ರತಿಯೊಂದು ಏಳ್ಗೆಗೆ ತಂದೆ ತಾಯಿ ಎಷ್ಟು ಪ್ರಮುಖರೋ ಅಷ್ಟೇ ಪ್ರಮುಖರು ನಮ್ಮ ಶಾಲೆಯ ಗುರುಗಳು. ಮಲೆನಾಡಿನ ಈ ಸುಂದರ ಮಡಿಲಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ ನಾವೇ ಧನ್ಯರು. ನಿಮಗೂ ಈ ರೀತಿಯ ಅನುಭವಗಳು ಆದರೆ ಕಾಮೆಂಟ್ ಮಾಡಿ. ಇಂದು ಖಾಸಗಿ ಶಾಲೆಗಳ ದಾಳಿಗೆ ಸಿಕ್ಕಿ ಗೌರ್ಮೆಂಟ್ ಶಾಲೆಗಳೇ ಇಲ್ಲದಂತಾಗಿದೆ. ಯಾವುದೇ ಹಣವನ್ನು ವ್ಯಯ ಮಾಡದೆ ನಾವು ಕಲಿತ ದಿನಗಳೇ ಅದ್ಭುತ ಮತ್ತು ಅದೃಷ್ಟವಂತರು ನಾವು. ಅಂದು ಕಲಿತ ಅಲ್ಪ ಸ್ವಲ್ಪ ವಿಚಾರ, ವಿದ್ಯೆ, ವಿನಯ, ವಿವೇಕ ಇಂದು ಅತಿ ದೊಡ್ಡ ದಾರಿದೀಪ ಆಗಿದೆ. ನಮ್ಮ ಏನು ಆ್ಯನ್ಯುವಲ್ ಡೇ, ಏನು ಸ್ಕೂಲ್ ಡೇ ಅಂತ ಏನು ಹೇಳ್ತೀವಿ, ನಮಗೆ ಎಂದೂ ಮರೆಯದ ದಿನಗಳಾಗಿ ಇಂದು ನೆನಪುಗಳು ಸದಾ ಕಾಡುತ್ತವೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಎಸ್ ಎಲ್ ಆರ್ ಜಿಯ ಶಾಲಾ ದಿನಗಳು ಮುಗಿಯುತ್ತಾ ಬಂತೆಂದರೆ ಅತೀವ ದುಃಖ. ಆಟೋಗ್ರಾಫ್ ಬರೆಯುವ ವೈಖರಿ ಇಂದು ಅದ್ಭುತವಾದ ನೆನಪುಗಳು ಮನದಲ್ಲಿ. ಇಡೀ ನಮ್ಮ ಜೀವನದಲ್ಲಿ ಇಂದೆಲ್ಲ ಸದಾ ಕಾಡುತ್ತದೆ. ಇಂದು ಏನು ಫೇಸ್ಬುಕ್, ವಾಟ್ಸಪ್, ಇಮೇಲ್, ಏನೇನೋ ಸೋಷಿಯಲ್ ಮೀಡಿಯಾಗಳು ಮೈ ತುಂಬಾ ಇವೆ. ಹಿಂದೆಲ್ಲ ಯಾವುದೇ ಮೀಡಿಯಾಗಳಿರಲಿಲ್ಲ, ಸ್ನೇಹಿತರನ್ನು ಉಳಿಸಿಕೊಂಡು ಫೋನ್ ನಂಬರ್ ತೆಗೆದುಕೊಳ್ಳುವ ವೈಖರಿಯ ಇರಲೇ ಇಲ್ಲ. ಬರೀ ನೆನಪುಗಳು ಮಾತ್ರ. ಇಂದು ಗೆಳೆಯರನ್ನು ಹುಡುಕುವ ಕಷ್ಟವೇ ಇರುವುದಿಲ್ಲ. ನಮ್ಮ ಕಾಲದಲ್ಲಿ ಅಂದರೆ 80, 90, 2000 ಇಸವಿಯ ವಿದ್ಯಾರ್ಥಿಗಳ ದಿನಗಳು ಬರೀ ನೆನಪುಗಳು ಮಾತ್ರ ಮನದಲ್ಲಿ ಸದಾ ಕಾಡುತ್ತದೆ. ಈ ಲಕ್ಷ್ಮಣರಾವ್ ಗುರ್ಜರ್ ಹೈಸ್ಕೂಲ್ ಭವಿಷ್ಯದ ಉತ್ತಮ ಪ್ರಜೆಗಳನ್ನು ರೂಪಿಸುವ ಒಂದು ದೇಗುಲವಾಗಿತ್ತು ಎಂದು ಹೇಳಲು ಇಂದು ತುಂಬ ಖುಷಿಯಾಗುತ್ತದೆ. ಅತೀವ ಖುಷಿಯಾಗುತ್ತದೆ. ಎಸ್ ಎಲ್ ಆರ್ ಜಿಯ ಪ್ರತಿಯೊಂದು ಕ್ಷಣವು ನಮ್ಮನ್ನು ಸದಾ ಕಾಡುತ್ತದೆ. ನಿಮಗೂ ಹಾಗೆ ಕಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಂದು ನಾವು ದೇಶ ವಿದೇಶಗಳಲ್ಲಿ ಸುತ್ತಿಕೊಂಡು ಬಂದರೂ, ಎಷ್ಟೇ ಕಲಿತರೂ, ಈ ಎಸ್ ಎಲ್ ಆರ್ ಜಿಯ ಸುಂದರ ಪರಿಸರ ಸದಾ ಮನದಲ್ಲಿ ಕಾಡುತ್ತದೆ. ಥ್ಯಾಂಕ್ ಯು ಗಾಡ್ ಎಂದು ಹೇಳಬಹುದಷ್ಟೆ. ನಮಗೆ ಸಿಕ್ಕ ಅದೃಷ್ಟ ಎಂದು ಹೇಳಬಹುದು. ಸ್ನೇಹಿತರೆ, ಯಾರ್ಯಾರು ಎಸ್ ಎಲ್ ಆರ್ ಜಿಯ ಇಲ್ಲಿ ಓದಿದ್ದೀರಾ, ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನೂ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಕ್ಲಾಸ್ಮೇಟ್ಗೆ ಎಸ್ ಎಲ್ ಆರ್ ಜಿಯ ಓದಿದ್ದಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಈ ಒಂದು ಜಾಗ ಎಸ್ ಎಲ್ ಆರ್ ಜಿ ಎಚ್ ಎಸ್ ಎಂಬತಕ್ಕಂಥ ಒಂದು ಆ ಒಂದು ಪದನೇ ನನಗನ್ನಿಸಿದ ಮಟ್ಟಿಗೆ ಅದಕ್ಕೊಂಥರ ಬ್ರೈಟ್ನೆಸ್ ಇದೆ, ಎವರ್ ಗ್ರೀನ್ ಇದೆ ಅದಕ್ಕೆ. ನನಗೆ ಅನಿಸಿದ ಪ್ರಕಾರ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಈ ಭಾಗದಲ್ಲಿ ಎಸ್ ಎಲ್ ಆರ್ ಜಿ ಎಚ್ ಎಸ್ ಒಂದು ಜೀವಂತ ದಂತಕಥೆಯಾಗಿದೆ, ಆಗಬೇಕು,
ಹಾಗೇನೆ ಉಳಿಬೇಕು ಅಂತಕ್ಕಂಥದ್ದು ನಮ್ಮನ್ನೆಲ್ಲರ ಆಶಯವೂ ಸಹ. ಅದಕ್ಕೆ ಸಾಕ್ಷಿಯಾಗಿ ಅನೇಕ ಜನ ಈ ಒಂದು ಶಾಲೆಯಿಂದ ಕಲಿತು ನಿರ್ಗಮಿಸಿದರೆ, ನಿರ್ಗಮಿಸಿ ವಿವಿಧ ಸ್ಥಾನಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವರ್ಚಸ್ಸನ್ನು ಹೊಂದಿ ತನ್ನದೇ ಆಗಿರ್ತಕ್ಕಂಥ ಒಂದು ಜೀವನವನ್ನು ಕಟ್ಟಿಕೊಂಡು ದೇಶ ವಿದೇಶಗಳಲ್ಲೂ ಸಹ ಇಲ್ಲಿಯ ಒಂದು ಹಳೆಯ ಬೇರು ಹಳೆಯ ರೆಂಬೆ ಕೊಂಬೆಗಳು ಒಂದು ಮರದ ರೆಂಬೆ ಕೊಂಬೆಗಳು ಟಿಸಿಲೊಡೆದು ಯಾವ ಕಡೆ ಎಲ್ಲ ಕಡೆ ವಿಸ್ತಾರಗೊಂಡಿದ್ದಾವೆ, ಹಾಗೆಯೇ ಇಲ್ಲಿಯ ಒಂದು ಹಳೆಯ ವಿದ್ಯಾರ್ಥಿಗಳು ಎಲ್ಲ ಕಡೆ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಕೇಳಲಿಕ್ಕೆ ನಿಮಗೆ ಹೇಳಲಿಕ್ಕೆ ನಾನು ಹರ್ಷಿಸ್ತೀನಿ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅಂಥದ್ರಲ್ಲಿ ಇವತ್ತು ಈ ಒಂದು ವೇದಿಕೆಗೆ ಈ ಒಂದು ಸ್ಥಳಕ್ಕೆ ಆಗಮಿಸಿ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಿಮಗೆ ಒಂದಷ್ಟು ಮಾರ್ಗದರ್ಶನಗಳನ್ನು ಒಂದಷ್ಟು ತಿಳುವಳಿಕೆಗಳನ್ನು ಅವ್ರ ಮೂಲಕವಾಗಿ ನಿಮಗೆ ಹಂಚಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇದೇ ಭಾಗದ ಹಳೆಯ ವಿದ್ಯೆ ಶಾಲೆಯ ಹಳೆಯ ವಿದ್ಯಾರ್ಥಿ, ಅವರೊಬ್ಬರೇ ಹಳೆಯ ವಿದ್ಯಾರ್ಥಿ ಅಲ್ಲ, ಅವರ ತಂದೆಯೂ ಸಹ ಇಲ್ಲಿ ವಿದ್ಯಾರ್ಥಿ, ಅವರ ತಮ್ಮನೂ ಸಹ ವಿದ್ಯಾರ್ಥಿ, ಅವರ ತಂಗಿನೂ ಸಹ ಇಲ್ಲಿ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ, ಎಂಟೈರ್ ಫ್ಯಾಮಿಲಿನೇ ಇಲ್ಲಿ ವಿದ್ಯಾರ್ಥಿ. ಕುಟುಂಬನೇ ಇಲ್ಲಿ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು. ಹಾಗಾಗಿ ತಮ್ಮ ಮನದಾಳದ ಮಾತುಗಳನ್ನು ಒಂದಷ್ಟು ತಮ್ಮಲ್ಲಿ ಹೇಳಬೇಕು, ನಿಮಗೊಂದಷ್ಟು ವಿಚಾರಗಳನ್ನು ಮುಟ್ಟಿಸ್ಬೇಕು, ಒಂದಷ್ಟು ನೀವು ಒಂದಷ್ಟು ಅವರಿಂದ ಒಂದಷ್ಟು ಮೋಟಿವೇಷನಲ್ ಸ್ಪೀಚನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಆಗಿದೆ. ಅದನ್ನು ತಾವು ಕೇಳಿ ನೀವು ಮೋಟಿವೇಟ್ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಇಚ್ಛೆ ಆಗಿದೆ. ಹಾಗಾಗಿ ಅವ್ರಿಗೆ ಈ ಒಂದು ಸಮಯದಲ್ಲಿ ಏನು ಬಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವ್ರಿಗೆ ನವೀನ್ರವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಸಂಸ್ಥೆಯ ಪರವಾಗಿ ನಾನು ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ನಾನು ಬಯಸ್ತೀನಿ. ನಮಗೆ ಸಹಕಾರ ಕೊಡ್ತಕ್ಕಂಥವ್ರು, ನಮ್ಮನ್ನು ಪುಷ್ ಮಾಡ್ತಕ್ಕಂಥವ್ರು ಹಲವಾರು ಜನ ಬೇಕಾಗ್ತದೆ, ಹಲವಾರು ಕೈಗಳು ಬೇಕಾಗ್ತದೆ, ಹಲವಾರು ಮನಸ್ಸುಗಳು ಬೇಕಾಗ್ತದೆ. ಅಂಥದ್ರಲ್ಲಿ ಇವತ್ತು ಬಂದಿರತಕ್ಕಂಥ ಈ ನವೀನ್ ಸರ್ ಅವರು ಸಹ ಅದರಲ್ಲಿ ಒಂದು ಕೈ ಅಂತ ನಾವು ಅಂದ್ಕೊಂಡು ಅವರು ಇಲ್ಲಿಂದ ಅವರಿದ್ದಾಗ ಇಲ್ಲಿ ಆಗಿತ್ತು, ಇಲ್ಲಿಯ ಪರಿಸ್ಥಿತಿ ಆಗಿತ್ತು, ಇಲ್ಲಿ ಅವರ ಶಿಷ್ಯಕೋಟಿಗಳು ಯಾವ ಥರ ಇದ್ದರು, ಅವರೆಲ್ಲ ಯಾವ್ಯಾವ ಪೊಸಿಷನ್ಗೆ ಹೋಗಿದ್ದಾರೆ, ಯಾವ ಒಂದು ಸ್ಟೇಜನ್ನು ಹೊಂದಿದ್ದಾರೆ ಅದನ್ನೆಲ್ಲ ಅವರು ತಿಳಿಯಪಡಿಸ್ತಾರೆ. ಅದನ್ನು ನೋಡಿ ನಾವು ಒಂದು ಆ ಒಂದು ಹಂತಕ್ಕೆ ತಲುಪಬೇಕು ಅಂತಕ್ಕಂಥ ಒಂದು ಮನಸ್ಸನ್ನು ನಾವು ಇಟ್ಕೊಂಡು ನಾವು ಸಹ ಆ ಒಂದು ಮೆಟ್ಲಿಗೆ ಏರಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಮೂಡಲಿ, ನಿಮ್ಮಲ್ಲಿ ನೀವು ಸಹ ಮೋಟಿವೇಟ್ ಆಗಲಿ ಅಂತಕ್ಕಂಥದ್ದು ನನ್ನ ಭಾವನೆ ಆಗಿದೆ. ಹಾಗಾಗಿ ಅವರು ನವೀನ್ರವರು ಈ ದೇಶಕ್ಕೆ ಬಂದು ನಮ್ಮ ಮಕ್ಕಳಿಗೆ ಒಂದಷ್ಟು ಮೋಟಿವೇಷನಲ್ ಸ್ಪೀಚನ್ನು ಹೇಳಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ ನಿಮ್ಗೆಲ್ಲರಿಗೂ. ನನ್ನ ಪರಿಚಯ ನಿಮಗಿಲ್ಲ, ಇಲ್ಲ ಪರಿಚಯ ಮಾಡ್ಕೊಳ್ಳೋಣ. ಪೂಜ್ಯ ಗುರುಗಳಾದಂತಹ ಸುರೇಶ್ ಸರ್ ಇರ್ಬೋದು,
ನಮ್ಮ ಅನ್ನಪೂರ್ಣ ಮೇಡಮ್ ಬಹಳ ನಿಮ್ಮಂಗಿದ್ದಾಗ ನಾವು ಅವ್ರನ್ನ ನೋಡಿ ಅವ್ರು ನೋಡಿದ್ದು ನಮ್ಮ ಆತ್ಮೀಯರಾದಂಥ ನಮ್ಮ ಕೇಶವ ಸರ್ರು ಸಂಕೇಶ ಸರ್ರು ನಮ್ಮ ಟೀಚರ್ಸ್ಗೆ ನನ್ನ ನಮಸ್ಕಾರ. ನೀವು ಪ್ರೇಯರ್ ಮಾಡೋದಕ್ಕೆ ಅಬ್ಸರ್ವ್ ಮಾಡಿದೆ ಎಷ್ಟು ಜನ ಆಗಿದ್ದು ಗೊತ್ತಾ, ನಾವು ಜಾಗ ಇರ್ತಿರಲಿಲ್ಲ. ಇವತ್ತು ಭಾಳ ಕಮ್ಮಿ ಇದೆ, ಯಾಕೆ ಹೇಳಿ? ಎಜುಕೇಷನ್ ಅನ್ನೋದು ಭಾಳ ಕಾಂಪಿಟೇಷನ್ ಆಗಿದೆ. ಈ ಎಸ್ ಎಲ್ ಆರ್ ಜಿಯಲ್ಲಿ ಓದುತ್ತಿರುವ ನೀವೇ ಧನ್ಯ. ನಿಮ್ಮ ಭವಿಷ್ಯ ಅದ್ಭುತವಾಗಿರಲಿ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಎಂದು ಹೇಳ್ತೇವೆ. ಇಂದು ನಿಮಗೆ ಯಾವುದೇ ಫೀಲ್ ಆಗುವುದಿಲ್ಲ. ಇಲ್ಲಿಂದ ಶಾಲೆ ಬಿಟ್ಟು ಹೊರಗೆ ಹೋದ ಮೇಲೆ ಎಸ್ ಎಲ್ ಆರ್ ಜಿ ದಿನಗಳು ನಿಮಗೆ ತುಂಬ ಖುಷಿ ಕೊಡುತ್ತದೆ. ನೀವು ಮುಂದೆ ಓದಿ ಯಾವ ಯಾವ ಊರು ಸೇರುತ್ತೀರಿ ಎಂದು ನಿಮಗೆ ಈಗ ಗೊತ್ತಾಗೋದಿಲ್ಲ. ಯಾವ ಹುದ್ದೆಗೆ ಸೇರ್ತಾರೆ ಅಂತಲೂ ಗೊತ್ತಾಗಲ್ಲ. ಆದರೆ ಮುಂದೆ ಕನಸಿನಲ್ಲಿ ಹೇಳಲು ಸಹ ಸಾಧ್ಯವಿಲ್ಲ. ಇಂದಿನಿಂದಲೇ ದೊಡ್ಡ ಕನಸುಗಳನ್ನು ಕಟ್ಟಿಕೊಳ್ಳಿ. ಆ ಕನಸಿನ ಮಾರ್ಗದ ಕಡೆ ನಡೆಯಿರಿ. ಸದಾ ಪ್ರಯತ್ನವನ್ನು ಮಾಡುತ್ತೀರಿ, ನಿಮಗೆ ಜಯವಾಗಲಿ. ಸದಾ ನಿಮ್ಮ ಗುರು ಹಿರಿಯರನ್ನು ಗೌರವಿಸಿ. ಎಸ್ ಎಲ್ ಆರ್ ಜಿಯನ್ನು ಎಂದೆಂದಿಗೂ ಮರೆಯದಿರಿ. ಏನಾಗಬೇಕು ಅಂತ ಇವತ್ತೇ ಕನಸು ಕಾಣಬೇಕು. ಆ ಕನಸಿನ ದಾರಿಯನ್ನು ನೀವು ಇವತ್ತನ್ನೇ ಸ್ಟಾರ್ಟ್ ಮಾಡಬೇಕು. ನೀವೇನು ಚಿಕ್ಕವರಲ್ಲ, ಹೌದಲ್ವಾ? ನೀವು ಇವತ್ತು ಎಸ್ ಎಲ್ ಸಿ ಇರ್ಬೋದು, ಏತ್ ನೈನ್ತ್ ಇರ್ಬೋದು, ನೀವು ಮನಸ್ಸು ಮಾಡಿದ್ರೆ ಡಿಗ್ರಿ ಬರಿಬೋದು, ಐ ಎ ಎಸ್ ಬರೀದು, ಕೆ ಎ ಎಸ್ ಬರೀದು, ಏನು ಬೇಕಾದ್ರೆ ಬರೀಬೋದು. ಬಟ್ಟು ಬ್ರೈನ್ ನೀವು ಇಲ್ಲೆಲ್ಲ ಹಾಕಿದ್ರಿ, ಬ್ರೈನ್ ಹಾಕಿದ್ದೀರಾ, ಜೀರ್ಣಾಂಗ ಹಾಕಿದ್ದೀರಾ, ಕಿಡ್ನಿ ಹಾಕಿದ್ದೀರಾ, ಯಾಕಾಗಿದ್ದಂದರೆ ಇದೆಲ್ಲ ಸರಿ ಕೆಲಸ ಮಾಡಬೇಕಂದ್ರೆ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕು, ಹೌದಲ್ವಾ? ಈಗ ನನಗೆ ಹೊಟ್ಟೆ ಹಸಿವಾಗ್ತಾಯಿದೆ ಅಂದರೆ ನಿಮ್ಮ ಬ್ರೈನ್ ಹೇಳುತ್ತೆ ನನಗೆ ನೀರು ಬೇಕು ಅಥವಾ ಆಹಾರ ಬೇಕು ಅಂತೇಳಿ. ಅದೇ ಥರ ಚೆನ್ನಾಗಿ ತಿಂದರೆ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಲಂಗ್ಸ್ ಕೆಲಸ ಮಾಡುತ್ತೆ, ಹೌದಲ್ವಾ? ಜೀರ್ಣಾಂಗ ಎಲ್ಲದೂ ಮಾಡುತ್ತೆ. ಇದೆಲ್ಲ ಮಾಡಬೇಕಂದ್ರೆ ನಿಮ್ಮ ಬುದ್ಧಿ ಫಸ್ಟ್ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಇರ್ತೀವಿ. ನಮ್ಮ ಅನುಭವ ಏನು ಹೇಳ್ತೀನಿ ಅಂದರೆ, ನಾವು ಈ ಸ್ಕೂಲಲ್ಲಿ ಹೇಗಿದ್ದು ಅಂದರೆ ಅಲ್ಲಿ ಮಾಸ್ಟರ್ ಬರ್ತಾ ಇದ್ದಾರೆ ಅಂದರೆ ನಾವೆಷ್ಟು ಭಯ ಪಡ್ತಾಯಿದ್ವಿ ಗೊತ್ತಾ? ಎಷ್ಟು ನಮಗೊಬ್ಬರು ಬಾಲಕೃಷ್ಣ ಅಂತ ಒಬ್ಬರು ಪಾಪ ತಿರ್ಕೊಂಡ್ರು. ಅವರು ಎಷ್ಟು ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ಅವರಲ್ಲಿ ಬರ್ತಾ ಇದ್ದಾರೆ ಅಂದರೆ ನಾವು ಭಯ ಆಗ್ತಾ ಇದ್ವಿ, ನಾವು ಜಾಸ್ತಿ ಕೂದಲು ಬಿಡ್ತಾ ಇದ್ವಿ. ಅವರೇ ಒಂದೇ ಒಂದು ಮಾತಾಡಿದ್ರು, ನಿನ್ನ ಸ್ಟೈಲ್ ಏನಿದ್ರು ನಿಮ್ಮ ಮನೆಯಲ್ಲಿ ಇಟ್ಟುಕೋ, ಇಲ್ಲಿ ನಿನ್ನ ನಾನು ಕತ್ತಿ ತಂದು ನಿನ್ನ ಕೂದಲನ್ನು ಕಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಆ ಥರ ಇತ್ತು. ಇವತ್ತು ನೀವು ಹೇಳಿದ್ರೆ ನಾವು ಹೋಗಿ ಅಪ್ಪಂಗೆ ಕಂಪ್ಲೇಂಟ್ ಮಾಡ್ತೀವಿ, ಅಪ್ಪ ಬಂದು ಹೇಳ್ತಾರೆ. ಬಟ್ ಅವಾಗ ಬರೇ ಹೊಡೆದ್ರೆ ಈ ಜಸ್ಟ್ ಅಲ್ಲ ಇಲ್ಲಿವರೆಗೂ ಬರೇ ಬೀಳ್ತಾ ಇತ್ತು, ನಾವು ಸುಮಾರು ಸಲ ತಿಂದಿದ್ದೀವಿ. ಬಟ್ ಯಾಕೆ ಅಂತಾರೆ, ಅವತ್ತು ಅವ್ರು ಹೇಳಿದ್ದು ಇವತ್ತು ನಮಗೆ ಪಾಠ. ಅವತ್ತು ಪಾವ ಕಿರಿಕಿರಿ ಆಗಿರುತ್ತೆ, ಇವತ್ತು ನಮಗೆ ಅದು ಪಾಠ ಆಗಿದೆ. ಇವತ್ತು ಹಾಯ್ ಫ್ರೆಂಡ್ಸ್, ನಾನು ಋಷಿಕೇಶ್. ನಾನು ಇವತ್ತು ಬಾಲಕೃಷ್ಣ ಮಾಸ್ಟರ್ ಬಗ್ಗೆ ಮಾತಾಡ್ತೇನೆ. ಬಾಲಕೃಷ್ಣ ಮಾಸ್ಟರ್ ಮುಖ್ಯ ಉಪಾಧ್ಯಾಯರು ಶ್ರೀ ಲಕ್ಷ್ಮಣರಾವ್ ಗುರ್ಜರ್ ಪ್ರೌಢಶಾಲೆ. ಅವ್ರ ಬಗ್ಗೆ ಹೇಳಕ್ಕಿಂತ ಜಾಸ್ತಿ
ಅಲ್ಲಿ ಕಲಿತ ಮಕ್ಕಳಿಗೇನೆ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿದೆ, ಬಾಲಕೃಷ್ಣ ಮಾಸ್ಟರ್ ಅಂದರೆ ಏನು ಅಂತೇಳಿ. ಕೆಲವರು ಅವರನ್ನು ಇಂಗ್ಲೀಷ್ ಟೀಚರ್ ಅಂತೇನೋ ಕರಿತಿದ್ರು. ನಾನು ಕೆಲವೊಂದು ಪಾಯಿಂಟ್ಸ್ ಮಾತ್ರ ಅವ್ರದ್ದು ರೈಸ್ ಮಾಡ್ತೇನೆ. ಅವ್ರ ಶಾಲೆಯಲ್ಲಿ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಿದ್ದು ಡಿಸಿಪ್ಲಿನ್, ಟೈಮಿಂಗಿಗೆ. ಏನು ಶಾಲೆ ಸ್ಟಾರ್ಟ್ ಆಗ್ತದೆ, ಕೂಡಲೇ ಬೆಲ್ ಹೊಡೆದು ಕೂಡಲೇ ಪೆರಡ್ ಸ್ಟಾರ್ಟ್ ಆಗ್ತಾ ಇತ್ತು. ವಿದಿನ್ ಸೆಕೆಂಡ್ ಒಳಗೆ ಅವರು ಶಾಲೆ ಒಳಗೆ ಕ್ಲಾಸಲ್ಲಿ ಇರ್ತಿದ್ರು. ಅದೇ ರೀತಿ ಸ್ಕೂಲಿಂದ ಸ್ಟಾರ್ಟ್ ಆಗಬೇಕಾದ್ರೇ ಯಾರು ಬರಬಾರ್ದು ಅಂತ ಹೇಳಿ ಮಕ್ಕಳಿಗಿಂತ ಮುಂಚೆ ಇವರು ಇರ್ತಿದ್ರು. ಮನೆಯಿಂದ ಹೊರಡ್ಬೇಕಾದ್ರೆ ಕೂಡ ಹೇಳ್ತಾ ಇದ್ರು, ನನ್ನ ಅಮ್ಮನಿಗೆ ಲೇಟ್ ಆಗ್ತದೆ ಬೇಗ ಹೊರಡ್ಬೇಕು, ನಾವೇ ಲೇಟ್ ಆದರೆ ಮಕ್ಕಳೇನು ಕಲಿತಾರೆ ಅಂತೇಳಿ ಹೇಳ್ತಾ ಇದ್ರು. ಸೊ ಅದೇ ರೀತಿ ಶಾಲೆಯಲ್ಲಿ ಕಂಪ್ಯೂಟರ್ ಅವಾಗಲೇ ಬಂದಿತ್ತು. ಸೊ ಅದಕ್ಕೂ ಒಂದು ಕಾರಣ ಇದೆ. ಅವಾಗ ಶಾಲೆ ಹಳ್ಳಿ ಶಾಲೆಗೆ ಕಂಪ್ಯೂಟರ್ ಎಲ್ಲ ಕೆಲವೊಂದು ಗೌರ್ಮೆಂಟ್ ಸ್ಕೂಲಿಗೆಲ್ಲ ಅಲಾಟ್ ಆಗಿತ್ತು. ಸೊ ಇವರು ಶಾಲೆಯಲ್ಲೂ ಕಂಪ್ಯೂಟರ್ ಬೇಕಂತ ಇವರಿಗೊಂದು ಛಲ ಇತ್ತು. ಅವರಾಗ ಏನು ಮಾಡಿದರು, ಕಾಫಿ ಡೇ ಸಿದ್ಧಾರ್ಥ ಅವರಿದ್ದಾರೆ, ಅವರನ್ನು ಭೇಟಿಯಾಗಿ ಹೀಗೀಗೆ ನಮ್ಮ ಶಾಲೆಗೆ ಸಹ ಒಂದು ಕಂಪ್ಯೂಟರ್ ಬೇಕು, ತಮ್ಮಿಂದ ಏನಾದರೂ ಸಹಾಯ ಆಗ್ಬೋದಾ ಅಂತ ಕೇಳಿದ್ರು. ಅವರು ಕೂಡಲೇ ಸಿದ್ಧಾರ್ಥ ಅವರು ಎರಡು ಕಂಪ್ಯೂಟರನ್ನು ಉಚಿತವಾಗಿ ಅದೇ ಸ್ಕೂಲಿಗೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಶಾಲೆಯಲ್ಲಿ ಲ್ಯಾಬಿಂದು ತುಂಬ ಸೈನ್ಸ್ ಪ್ರಾಜೆಕ್ಟ್ಸ್, ಸೈನ್ಸ್ ಇದು ಗೌರ್ಮೆಂಟಿಂದ ಅಲೋಕೇಶನ್ ಆಗಿತ್ತು. ಸೊ ಲ್ಯಾಬ್ಸ್ ತುಂಬ ಸಣ್ಣದಿತ್ತು. ಸೊ ಇವರು ಏನು ಮಾಡಿದರು, ಯಾರೋ ಡೋನರ್ಸ್ ಅನ್ನ ಹಿಡ್ಕೊಂಡು ಅಲ್ಲಿ ಒಂದು ಬಿಲ್ಡಿಂಗ್ ಮಾಡಿ ಫ್ರಂಟಲ್ಲಿ, ಸೊ ಅಲ್ಲಿ ಲ್ಯಾಬಿಗೆ ಸಂಬಂಧಪಟ್ಟ ಎಲ್ಲ ಎಕ್ವಿಪ್ಮೆಂಟ್ಸ್ ಅನ್ನು ಗೌರ್ಮೆಂಟಿಂದ ರಿಸೀವ್ ಮಾಡಿಸ್ಕೊಂಡು ಅಲ್ಲಿ ಉದ್ಘಾಟನೆ ಮಾಡಿಸಿದ್ರು. ಸೊ ನನ್ನ ತಂದೆ ಬಗ್ಗೆ ಹೇಳಲಿಕ್ಕೆ ಹೋದರೆ ಇನ್ನೂ ತುಂಬಾ ಇದೆ. ಸೊ ಇವನ್ ಅಲ್ಲಿ ಏನಾಗಿತ್ತು, ಕ್ರಾಫ್ಟ್ ಪಿರಿಯಡ್ ಬದಲಿಗೆ ತೋಟಗಾರಿಕಾ ಅಂತೇಳಿ ಒಂದು ಪಿರಿಯಡ್ ಇತ್ತು. ಮಕ್ಕಳು, ಹಳ್ಳಿ ಮಕ್ಕಳು ಅದೇ ಕತ್ತಿ ಅದೇ ತಹಾರೆ ಅದೇ ಕಳೆ ಕೀಳೋದು ಬೇಡ ಅಂತ ಹೇಳಿ ಅವರು ಏನು ಮಾಡಿದರು, ಕ್ರಾಫ್ಟ್ ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡಿಸಿದ್ರು ಗೌರ್ಮೆಂಟಿಂದ ರಿಕ್ವೆಸ್ಟ್ ಮಾಡಿ. ಸೊ ಮಕ್ಕಳಿಗೆ ಟೈಲರಿಂಗ್ ಕಲಿಬೇಕು, ಮಕ್ಕಳಿಗೆ ಏನಾದರೂ ಒಂದು ಅಲ್ಲಿ ಪ್ರಯೋಜನ ಆಗುತ್ತೆ ಆ ಪಿರಿಯಡಲ್ಲಿ. ಸೊ ಅದನ್ನು ಅವರು ಚೇಂಜಸ್ ಮಾಡಿಸಿದ್ರು ಸ್ಕೂಲಲ್ಲಿ. ಅದೇ ರೀತಿ ಇನ್ನೊಂದು ದೊಡ್ಡ ಅಂತ ಹೇಳಿದ್ರೆ, SSLC ಎಕ್ಸಾಮಿನೇಷನ್ ಬಂದ್ಬಿಟ್ಟು ಕಳಸದಲ್ಲಿತ್ತು ಅವಾಗ. ಸೊ ಮಕ್ಕಳಿಗೆ ಕಳಸದಲ್ಲಿ ಹೋಗಿ ಎಕ್ಸಾಮ್ ಬರೆಯೋದು, ಅಲ್ಲೇ ಹಾಲ್ಟ್ ಆಗೋದು ತುಂಬ ಕಷ್ಟ ಆಗ್ತಾ ಇತ್ತು. ಅವ್ರ ಹೆಲ್ತ್, ಕೆಲವು ಮಕ್ಕಳಿಗೆ ಆರೋಗ್ಯ ಸಮೇತ ಅಷ್ಟು ಇದು ಬರ್ತಿಲ್ಲ ಇತ್ತು, ಫುಡ್ಡು ಸೇರ್ತಿಲ್ಲ ಅಂತೇಳಿ ತುಂಬ ಕಂಪ್ಲೇಂಟ್ ಇತ್ತು. ಇವರಿಗೂ ತುಂಬ ವರಿ ಆಗ್ತಾ ಇದ್ರು. ಸೊ ಇವರು ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದರೆ, ಮೋಟಮ್ಮ ಅವರು ಆವಾಗ ಮಿನಿಸ್ಟರ್ ಆಗಿದ್ದರು. ಸೊ ಅವರು ಯಾವುದೋ ಒಂದು ಫಂಕ್ಷನಿಗೋಸ್ಕರ ಸ್ಕೂಲಿಗೆ ಬಂದಿದ್ರು. ಸೊ ಅವ್ರ ಹತ್ರ ಅವರಿಗೊಂದು ವಿನಂತಿಯನ್ನು ಕೊಟ್ಟರು, ರಿಕ್ವೆಸ್ಟೆಡ್ ಟು ಹಿಮ್, ನನಗೆ ಏನು ಬಣಕಲ್ ಅಂತೇಳಿ. ಸೊ ಅದನ್ನು ಒಂದು ಚೇಂಜಸ್ ಆಯಿತು, ಬಣಕಲ್ ಎಕ್ಸಾಮಿನೇಷನ್ ಚೇಂಜ್ ಆಯಿತು. ಒಟ್ಟಾರೆ ಹೇಳಬೇಕಾದ್ರೆ ಅವ್ರದ್ದು ಇನ್ನೊಂದು ಅಂತೇಳಿದ್ರೆ, ಕೆಲವರು ಹೇಳ್ತಾ ಇದ್ರು ಅವ್ರ ಬೈಕ್ ಸೌಂಡ್ ಕೇಳಿದ ಕೂಡಲೇ ನಾವು ಕ್ಲಾಸ್ ಒಳಗೆ ಇರ್ತಿದ್ವಿ ಅಂತ. ಯಾಕಂತೇಳಿದ್ರೆ ಇಲ್ಲಿ ನನ್ನ ಬೆಂಗಳೂರಲ್ಲಾಗಿರ್ಬೋದು ಮಂಗಳೂರಲ್ಲಾಗಿರ್ಬೋದು ಅಲ್ಲಿ ಕಲಿತ ಮಕ್ಕಳು ತುಂಬ ಜನ ನನಗೆ ಸಿಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಬಾಲಕೃಷ್ಣ ಮಾಸ್ಟರ್ ಇರ್ಬೇಕಾದ್ರೆ ಇದ್ದಂಥ ಶಾಲೆ ಅದು ನಾವು ಹಿಂದೆಂದಿಗೂ ಮರೀಲಿಕ್ಕಿಲ್ಲ ಅಂತ. ಅಷ್ಟು ಆ ಶಾಲೆಗೋಸ್ಕರ ದುಡ್ದಿದ್ದಾರೆ ಅವರು. ಅದೇ ರೀತಿ ಅವ್ರ ದುಡಿಮೆಗೆ ಅಲ್ಲಿ ಆಡಳಿತ ಮಂಡಳಿ ಆದಂಥ ಗುರ್ಜರ್ ಸರ್ ಆಗಿರ್ಬೋದು, ಬಾಕ್ರೆ ಸರ್ ಆಗಿರ್ಬೋದು, ಬೆಲ್ ರಾಮದಾಸ್ ಗೌಡ್ರ ಆಗಿರ್ಬೋದು, ಚನ್ಕೇಶ್ ಗೌಡ್ರ ಆಗಿರ್ಬೋದು ನಮ್ಮ ತಂದೆಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನನಗೆಲ್ಲ ಕೆಲವೊಂದು ವಿಷಯದ ಕೆಲವೊಂದು ಥರ ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಸಹ ಅನ್ನಿಸ್ತದೆ. ಅಲ್ಲ, ನನ್ನ ತಂದೆ ಅವರು ಡಿಸಿಪ್ಲಿನ್ ನಿಮ್ಮ ಮಕ್ಕಳಿಗೆ ಹೇಗೆ ಹೇಳಿಕೊಡ್ತಿದ್ರು ಅದೇ ರೀತಿ ನಾನು ಅದೇ ಅವರ ಮಾರ್ಗದರ್ಶನದಲ್ಲೇ ಕಲ್ತಿರೋದು. ಅಷ್ಟು ಡಿಸಿಪ್ಲಿನ್ ಮನುಷ್ಯ ಆಗಿದ್ರು. ಅದೇ ನಾನು ಹೇಳಿದೆ, ಕೆಲವೊಂದು ಪಾಯಿಂಟ್ಸ್ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಶಾಲೆಯಲ್ಲಿ, ಶಾಲೆಯಲ್ಲಿ ಕಲ್ತವರು ಬಾಲಕೃಷ್ಣ ಮಾಸ್ಟರ್ ಅಂದ್ರೆ ಏನು ಅಂತ ಹೇಳಿ ಇಷ್ಟ ಹೇಳ್ತಾ ಇದ್ದೇನೆ ನಾನು. ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ ಗೌಡ ಪಿ. ನಾನು ಜಾವಳಿ ಶ್ರೀ ಲಕ್ಷ್ಮಣರಾವ್ ಗುರ್ಜರ್ ಶಾಲೆಯ ಹಳೆ ವಿದ್ಯಾರ್ಥಿ. ನಾನು 1973 ರಿಂದ 1974-75 SSLC ಯಲ್ಲಿ 3ನೇ ಬ್ಯಾಚು. ನಾನು
73 75ವರೆಗೂ 8 9 10ನೇ ತರಗತಿಯನ್ನು ಓದಿದ್ದು. ನಾನು ಈಗ ಓದಿ ಸುಮಾರು 45 ವರ್ಷಗಳು ಕಳೆದಿದೆ. ಆದರೆ ಈ ಶಾಲೆ ಈಗಿನ ಒಂದು ಸ್ಥಿತಿಯ ಒಂದು ವಾತಾವರಣ ನೋಡಿದರೆ ನಾವು ವಿದ್ಯಾಭ್ಯಾಸ ಮಾಡ್ತಿರುವಾಗ ಆ ಶಾಲೆ ತುಂಬ ಹೆಸರುವಾಸಿಯಾಗಿತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ. ಯಾಕಂತೇಳಿದ್ರೆ ಜಾವಳಿ ಶಾಲೆ ಅದು ಪಕ್ಕದಲ್ಲಿರ್ತಕ್ಕಂಥ ಬಣಕಲ್ಲು ಮತ್ತು ಮೂಡಿಗೆರೆ ಬಿಟ್ಟರೆ ಎಲ್ಲೂ ಹೈಸ್ಕೂಲ್ ಇಲ್ಲ. ಅದರಿಂದ ಸಾಮಾನ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ 7ನೇ ಕ್ಲಾಸ್ ಪಾಸಾದ ನಂತರ ಈ ಹೈಸ್ಕೂಲಿಗೆ ಹೋಗಬೇಕಾದ್ರೆ ಜಾವಳಿ ಶಾಲೆಯನ್ನು ಹುಡ್ಕೊಂಡು ಬರ್ತಾಯಿದ್ರು. ಅಲ್ಲಿ ಆ ಶಾಲೆಯಲ್ಲಿ ಮುಂಡಪ್ಪ ಬೋಳಾರ್ ಎಂಬ ಹೆಡ್ ಮಾಸ್ಟರ್ ಇದ್ದರು. ಅವರ ಒಂದು ನೇತೃತ್ವದಲ್ಲಿ ಈ ಸುಮಾರು ಶೆಣೈ ಮಾಸ್ಟರ್ ಮತ್ತು ರವೀಂದ್ರ ಮಾಸ್ಟರ್ ಹಾಗೂ ತಿಲಕ್ ಮಾಸ್ಟ್ರು, ಬಾಲಕೃಷ್ಣ ಮತ್ತು ಸುರೇಂದ್ರ ನಾಯಕ್ ಅಂತ ಪಿ ಟಿ ಮಾಸ್ಟ್ರು ಮತ್ತು ಕನ್ನಡ ಪಂಡಿತ್ ಅನಂತ ಪದ್ಮನಾಭರೂಪ ಅಂತೇಳಿ ಹಾಗೂ ಇನ್ನೂ ಗೌರಿ ಟೀಚರ್, ಸುಲೋಚನ ಮತ್ತು ಬಿ ರಾಧಾ ಅಂತ ಕ್ಲರ್ಕ್ ಇದ್ದರು. ಅವರೆಲ್ಲ ಈ ಒಂದು ಶಾಲೆಯ ಒಂದು ಆಡಳಿತ ಮಂಡಳಿಯ ಶಾಲೆಯ ಒಂದು ನಡೆಯಬೇಕಾದರೆ ಅವರು ಆ ಪ್ರೋತ್ಸಾಹ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಶಾಲೆಯಲ್ಲಿ ಪ್ರತಿ ವರ್ಷವೂ ಎಸ್ ಎಲ್ ಸಿಯಲ್ಲಿ ಉತ್ತಮವಾದ ಜಿಲ್ಲೆಗೆ ಪರ್ಸೆಂಟೇಜ್ ಬರ್ತಾಯಿತ್ತು. ನಾವು ಸಹ ಆ ಶಾಲೆಯಲ್ಲಿ ಓದಿ ತೇರ್ಗಡೆಯಾಗಿ ನಾನು ಸಹ ಸರ್ಕಾರಿ ನೌಕರಿಯನ್ನು ಪಡ್ಕೊಂಡಿದ್ದೀನಿ. ಅದೇ ತರಹ ಅಲ್ಲಿ ಇರ್ತಕ್ಕಂಥ ಎಲ್ಲ ಓದಿದಂಥ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತದೆ. ಅದರಲ್ಲೂ ಸಹ ಈಗ ನಾನು ಓದಿದ ಶಾಲೆಯಲ್ಲಿ ಸಹ ಆ ಒಂದು ಶಾಲೆ ಉತ್ತಮವಾಗಿ ಇದ್ದಿದ್ದರಿಂದ ನನ್ನ ಮಕ್ಕಳಾದ ಮಗ ನವೀನಮ್ಮ ಮತ್ತು ಪವನ ಅಂಥೇಳಿ ಇಬ್ಬರು ಮಕ್ಕಳನ್ನು ಸಹ ನಾನು ಓದಿದ ಶಾಲೆಗೆ ಸೇರಿಸಿ ಅವರು ಸಹ ಓದಿ ಮುಂದೆ ಅವರು ಸಹ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಅವರು ಉತ್ತಮವಾಗಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪವನ ಅಂತ. ನಾನು 1997 ಜಾವಳಿ ಸ್ಕೂಲಲ್ಲಿ ಎಸ್ ಎಲ್ ಸಿ ಮುಗಿಸಿದ್ದೀನಿ. 2 ವರ್ಷ 9th-10th ಮತ್ತು ಅಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಅವಾಗ ತುಂಬ ಚೆನ್ನಾಗಿತ್ತು, ಎಲ್ಲ ಸರ್ಗಳು ನಮಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಡ್ತಿದ್ರು ಮತ್ತು ನಮಗೆ ಓದಕ್ಕೆ ತುಂಬ ಸಹಕಾರ ಕೊಡ್ತಿದ್ರು. ಅದೇ ರೀತಿ ಎಲ್ಲ ಸ್ಪೋರ್ಟ್ಸ್ಗಳಲ್ಲೂ ನಾವು ತುಂಬ ಚೆನ್ನಾಗಿ ಭಾಗವಹಿಸ್ತಿದ್ದು. ಇದು ನವೀನ್ ಅವರು 25 ವರ್ಷದ ನಂತರ ವಿಡಿಯೋ ಮಾಡಿ ನಮಗೆಲ್ಲ ಯೂಟ್ಯೂಬಲ್ಲಿ ಬಿಟ್ಟಾಗ ನೋಡಿ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮಗೆ ಹಳೆ ನೆನಪುಗಳೆಲ್ಲ ಈ ವಿಡಿಯೋ ನೋಡಿದಾಗ ತುಂಬ ಚೆನ್ನಾಗಿ ಮೂಡ್ ಬಂದಿದ್ದು ನೋಡಿ ತುಂಬ ಖುಷಿಯಾಯಿತು. ನಮಗೆಲ್ಲ ಹಳೆ ನೆನಪುಗಳು ಮರು ಕಳಿಸಿದಂಗೆ ಆಯಿತು. ಸ್ಕೂಲೆಲ್ಲ ನೋಡಿ ತುಂಬ ಖುಷಿಯಾಯಿತು. ಅವರು ಚಂದ್ರಸುಧಾ ಚಾನಲ್ ತುಂಬ ಚೆನ್ನಾಗಿ ಎಲ್ಲರಿಗೂ ಜನಗಳಿಗೆ ತಲುಪುವಂತಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಹಾಯ್ ಎವ್ರಿಬಡಿ, ಬಹುಶಃ ನಾನು ಯಾರು ಅಂತ ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ನಾನು ಎಂ ಪಿ ರವೀಂದ್ರ ಅಂತ, ನಿವೃತ್ತ ಶಿಕ್ಷಕ. ಸುಮಾರು 45 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿ ಈಗ ಶಿವಮೊಗ್ಗದ ಅಶ್ವಥ್ ನಗರದಲ್ಲಿ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ನನಗೀಗ 71 ವರ್ಷ. ಸುಮಾರು 35 ವರ್ಷಗಳಷ್ಟು ಕಾಲ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಜಾವಳಿ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮಣರಾವ್ ಗುರ್ಜರ್ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡಿ 2007 ಸ್ವಯಂ ನಿವೃತ್ತಿ ತೆಗೆದುಕೊಂಡು ನಂತರ ನನ್ನ ಮೂಲ ಸ್ಥಳ ಶಿವಮೊಗ್ಗಕ್ಕೆ ಬಂದು ನೆಲೆಸಿದ್ದೇನೆ. ಸ್ವಯಂ ನಿವೃತ್ತಿ ತೆಗೆದುಕೊಂಡ ನಂತರವೂ ಶಿವಮೊಗ್ಗದ ಅರವಿಂದ ನಗರದಲ್ಲಿರುವ ಸಂದೀಪಿನಿ ಪ್ರೌಢಶಾಲೆಯಲ್ಲಿ
ಜೀವಶಾಸ್ತ್ರ ಬೋಧಿಸುವ ಶಿಕ್ಷಕರ ನನ್ನ ಒಂದು ಹುದ್ದೆ ಖಾಲಿ ಇತ್ತು. ಅಲ್ಲಿನ ಆಡಳಿತ ಮಂಡಳಿಯನ್ನು ಭೇಟಿ ಮಾಡಿದಾಗ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಒಂದು 3 ತಿಂಗಳು ಪಾಠ ಮಾಡಿ ಅಂತ ಹೇಳಿದ್ರು. ಆಮೇಲೆ ಒಂದು 8-10 ದಿವಸಕ್ಕೆ ಅಲ್ಲಿನ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ್ ವರ್ಮ ಎನ್ನುವವರು, ರವೀಂದ್ರ ನೀವು ಎಲ್ಲಿ ತನಕ ಕೆಲಸ ಮಾಡಬೇಕು ಅಂತ ಇದ್ದೀರೋ ಅಲ್ಲಿ ತನಕ ನಮ್ಮ ಶಾಲೆಯಲ್ಲೇ ಕೆಲಸ ಮಾಡಿ ಎನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಸಾಂದೀಪಿನಿ ಪ್ರೌಢ ಶಾಲೆಯಲ್ಲಿ 10 ವರ್ಷ 4 ತಿಂಗಳು ಕೆಲಸ ಮಾಡಿದೆ. ಆಮೇಲೆ ವಯಸ್ಸು ಅನಾರೋಗ್ಯದಿಂದ ನಿವೃತ್ತಿಯನ್ನು ತೆಗೆದುಕೊಂಡು ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬಂದಿದ್ದೇನೆ. ನಾನು ಸುಮಾರು 45 ವರ್ಷಗಳ ಕಾಲ ಜೀವಶಾಸ್ತ್ರ ಬೋಧಿಸ್ತಾ ಇದ್ದೆ. ಪಾಠ ಮಾಡಬೇಕಾರೆಲ್ಲ ನನಗೆ ಒಂದು ಅನುಭವ ಆಗಿದ್ದೇನು ಅಂದರೆ, ಮಕ್ಕಳಿಗೆ ಬರೀ ಪಠ್ಯಪುಸ್ತಕದ ಜೊತೆಗೆ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಅಂತ ಹೇಳ್ತೀವಲ್ಲ, ಜೀವನದ ಪಾಠಗಳನ್ನು ಹೇಳ್ಕೊಡಬೇಕು, ಅವರನ್ನು ನಗಿಸ್ಬೇಕು. 45 ನಿಮಿಷನೂ ಪಾಠ ಮಾಡಿಬಿಟ್ರೆ ಹುಡುಗರಿಗೆ ಅಷ್ಟು ಖುಷಿ ಅನಿಸೋದಿಲ್ಲ, ನಿದ್ದೆ ಮಾಡ್ತಾ ಇರ್ತಾರೆ. ಆಗಾಗ ಅವರನ್ನು ಎಚ್ಚರಿಸಬೇಕು ಅಂದರೆ ಜೋಕುಗಳನ್ನು ಹೇಳಬೇಕು, ಕವಿವಾಣಿಗಳನ್ನು ಹೇಳಬೇಕು, ಹಿತವಾದಂತಹ ನುಡಿಗಳನ್ನು ಹೇಳಬೇಕು. ಇದನ್ನು ನನ್ನ ಅಧ್ಯಾಪಕ ವೃತ್ತಿಯಲ್ಲಿ ಅಳವಡಿಸ್ಕೊಂಡ್ಬಿಟ್ಟೆ. ಹಾಗಾಗಿ ಇವತ್ತಿಗೂ ಸುಮಾರು ವಿದ್ಯಾರ್ಥಿಗಳು ನನ್ನನ್ನು ನೆನ್ಪಿಟ್ಕೊಂಡು, ನೀವು ಹೇಳಿದ ಪಾಠ, ನೀವು ಹೇಳಿದ ಪಾಠಕ್ಕಿಂತ ಹೆಚ್ಚಾಗಿ ಹಿತ ನುಡಿಗಳು, ಕವಿವಾಣಿಗಳು ನಮ್ಮ ಜೀವನವನ್ನು ಒಂದು ಯಶಸ್ಸಿನ ಮಟ್ಟಕ್ಕೆ ಒಯ್ಯೋದಕ್ಕೆ ಸಹಾಯ ಮಾಡಿದವು ಅಂತ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ನಾವು ಪಾಠ ಮಾಡಬೇಕಾದ್ರೆ, ಜೀವಶಾಸ್ತ್ರ ಪಾಠ ಮಾಡಬೇಕಾದ್ರೆ ಹೆಚ್ಚಿನ ಸಂದರ್ಭ ಮಕ್ಕಳ ಮುಖದಲ್ಲಿ ಜೀವನ ಇರ್ತಿರಲಿಲ್ಲ, ಆದರೂ ಜೀವಶಾಸ್ತ್ರ ಪಾಠ ಕೇಳ್ತಾ ಇದ್ರು. ಆಗ ಅನ್ನಿಸ್ತು ನನಗೆ, ಜೀವಶಾಸ್ತ್ರದಲ್ಲಿರುವ ಸ್ವಾರಸ್ಯಕರ ವಿಷಯಗಳನ್ನು ಹೇಳಬೇಕು. ನಿಮಗೆ ಹೇಳ್ತೀನಿ ನೋಡಿ, ಇದು ಒಂದು ಸ್ವಲ್ಪ ನಿಮ್ಮೊಳಗೆ ಇದ್ದರೂ ಕೆಲವು ಸಂದರ್ಭ ಗಮನಕ್ಕೆ ಬಂದಿರೋದಿಲ್ಲ. ನಮ್ಮ ದೇಹದ ಅತ್ಯಂತ ಗಟ್ಟಿಯಾದ ಭಾಗ ಯಾವುದು ಅಂತ ಕೇಳಿದರೆ ಮೂಳೆಗಳು ಮತ್ತು ಹಲ್ಲುಗಳು ಅಂತ ನಾವು ಹೇಳ್ತೇವೆ. ಅತ್ಯಂತ ಮೃದುವಾದ ಭಾಗ ಯಾವುದು ಅಂತ ಕೇಳಿದರೆ ನಾಲಿಗೆ ಅಂತ ಹೇಳ್ತೇವೆ. ತಮಾಷೆ ನೋಡಿ, ಅತ್ಯಂತ ಗಟ್ಟಿಯಾದಂತಹ ಭಾಗ ಅನಿಸಿಕೊಂಡಂತಹ ಮೂಳೆಗಳು ಮುರಿದು ಹೋಗ್ತವೆ, ಹಲ್ಲುಗಳು ಕ್ರಮೇಣ ಬಿದ್ದು ಹೋಗ್ತವೆ. ಹಾಗಾಗಿ ಮೂಳೆ ತಜ್ಞರಿದ್ದಾರೆ, ಹಲ್ಲಿನ ತಜ್ಞರು ಇದ್ದಾರೆ, ಡೆಂಟಿಸ್ಟ್ ಅಂತ ಹೇಳ್ತೀವಲ್ಲ, ದಂತ ವೈದ್ಯರು. ಅತ್ಯಂತ ಮೃದುವಾದ ಭಾಗ ಅನಿಸಿಕೊಂಡಂತಹ ನಾಲಿಗೆ ಜೀವನದ ಕೊನೆಯ ತನಕ ನಮ್ಮ ಜೊತೆಗೆ ಇರುತ್ತೆ. ಅದು ಅತ್ಯಂತ ಮೃದುವಾದ ಭಾಗ, ಆದರೆ ಕೊನೆಯ ತನಕ ಇರುತ್ತೆ. ಹಾಗಾಗಿ ನಾಲಿಗೆ ತಜ್ಞರಿಲ್ಲ. ನಾಲಿಗೆ ತಜ್ಞರು ಇದ್ದಾರೆ, ಅದು ನಾವೇ. ನಾಲಿಗೆ 2 ಮುಖ್ಯ ಕೆಲಸ ಅಂದರೆ, ಒಂದು ಮಾತಾಡೋದು, ಒಂದು ಆಹಾರದ ರುಚಿಯನ್ನು ಗ್ರಹಿಸೋದು. ಹಾಗಾಗಿ ನಾವು ಮಾತಾಡಬೇಕಾದ್ರೆ, ಆಹಾರವನ್ನು ತಿನ್ನಬೇಕಾದ್ರೆ ಭಾರಿ ಹುಷಾರಾಗಿರಬೇಕು. ಯಾಕೆಂದರೆ ನಾಲಿಗೆ ಕೆಟ್ಟದ್ದು ಮಾತಾಡಿದರೆ, ಆಗ ಅಥವಾ ಅತಿಯಾಗಿ ತಿಂದರೆ, ಕೆಟ್ಟದ್ದು ಮಾತಾಡಿದರೆ ಪೆಟ್ಟು ಬೀಳತ್ತೆ, ಅತಿಯಾಗಿ ತಿಂದರೆ ಆರೋಗ್ಯ ಕೆಡತ್ತೆ. ಅದು ಕೆಟ್ಟದ್ದು ಮಾತಾಡಿದಾಗ ಪೆಟ್ಟು ಬೀಳೋದು ಮೂಳೆಗೆ ಮತ್ತು ಹಲ್ಲಿಗೆನೆ. ಯಾರಿಗಾರು ನಾವು ಬೈದರೆ ಮೂಳೆ ಮುರಿದು ಬಿಡ್ತೀನಿ ನೋಡು ಅಂತಾನೆ, ಹಲ್ಲು ಉದುರಿಸ್ಬಿಟ್ಟಿರ್ತೀನಿ ನೋಡು ಅಂತಾನೆ. ಕೆಲವು ಸಂದರ್ಭ ಹಲ್ಲು ಉದುರೋದು ಯಾತಕ್ಕೆ ಅಂದರೆ, ನಾವು ಶುಭಾಶಯ ಹೇಳೋದಕ್ಕೆ ಹೋದಾಗ, ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಡೆಂಟಿಸ್ಟ್ ದಂತ ವೈದ್ಯರು ಇದ್ದರು. ಒಬ್ಬ ಹುಡುಗ ದಿವಸ ಬೆಳಿಗ್ಗೆ ಅವರನ್ನು ನೋಡ್ತಾ ಇದ್ದ. ಅವರು ಬೆಳಿಗ್ಗೆ ಕಣ್ಕೂಡ್ಲೆ ಅವರಿಗೆ ಗುಡ್ ಮಾರ್ನಿಂಗ್ ಹೇಳಬೇಕಲ್ಲ, ಅದರಿಂದ ಅವನು ಹೇಳ್ತಾ ಇದ್ದ ರೀತಿ ಯಾವುದಪ್ಪ ಅಂದರೆ, ಗುಡ್ ಮಾರ್ನಿಂಗ್ ಹಲ್ಕಡ್ ಡಾಕ್ಟ್ರೆ. ಹೀಗೆ ಹೇಳಿದಾಗ ಸಾಮಾನ್ಯವಾಗಿ ಯಾರಿಗಾರು ಸಿಟ್ಟು ಬರುತ್ತೆ,
ಅಲ್ಲೊಂದು ರಸ್ಬಿಡ್ತೀನಿ ನೋಡ್ತೀನಿ. ಹಾಗಾಗಿ ಹಲ್ಲು ಬೀಳೋದಕ್ಕೂ ಕೆಲವು ಸಂದರ್ಭ ನಮ್ಮ ಮಾತೆ ನಮ್ಮ ಶುಭಾಶಯನೇ ಕಾರಣ ಆಗುತ್ತೆ. ಯಾರಾದರೂ ಹಳೆ ವಿದ್ಯಾರ್ಥಿಗಳು ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಾಗ ನಾನು ಹೇಳ್ತೀನಿ, ಜೀವನದಲ್ಲಿ BDS ಓದಿದ ಹುಡುಗಿಯನ್ನು ದಂತ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿದ ವಿದ್ಯಾರ್ಥಿನಿಯನ್ನು ಯಾರು ಮದುವೆ ಆಗ್ತಾರೋ ಅವರು ಭಾರಿ ಪುಣ್ಯವಂತರು. ಯಾಕೆಂದರೆ ಅವ್ರದ್ದು ಪ್ರೊಫೆಷನಲ್ ವರ್ಡ್ ಅಂತ ಒಂದಿರುತ್ತೆ, ಬಾಯಿ ದೊಡ್ಡದು ಮಾಡಿ ಅಂತ, ಬಾಯಿ ಅಗಲಿಸಿ ಅಂತ. ಸಾಮಾನ್ಯವಾಗಿ ಹೆಚ್ಚಿನ ಹೆಂಡತಿಯರು ಬಾಯಿ ಮುಚ್ಚಿರಿ ಅಂತ ಹೇಳ್ತಾ ಇರ್ತಾರೆ. ಈ ದಂತ ವಿಜ್ಞಾನ ಓದಿದಂತಹ ಹೆಣ್ಮಕ್ಕಳು ಪ್ರೊಫೆಷನಲ್ ವರ್ಡ್ ದೊಡ್ಡದು ಮಾಡಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅವರೊಂಥರ ರೀತಿಯ ಅದೃಷ್ಟವಂತರು ಅಂತ ನಾನು ತಮಾಷೆಗೆ ಹೇಳೋದಾದರೆ. ಜೀವಶಾಸ್ತ್ರದ ಬೇರೆ ವಿಷಯಗಳಿಗೇನೆ ಬನ್ನಿ, ನಮ್ಮ ನಿತ್ಯ ಜೀವನವನ್ನು ನೋಡಿಕೊಳ್ಳಿ. ಕಾಲಿಗೆ ಹಾಕುವ ಚಪ್ಪಲಿಯನ್ನು ಏರ್ ಕಂಡೀಷನ್ ರೂಮಲ್ಲಿ ತಗೊಳ್ತೀವಿ, ಹೊಟ್ಟೆಗೆ ಹಾಕುವ ತರಕಾರಿಯನ್ನು ದಾರಿ ಬದಿಯಲ್ಲಿ ಕೊಂಡುಕೊಳ್ತೀವಿ. ಎಷ್ಟು ವಿಚಿತ್ರ ಅನಿಸುತ್ತೆ ಅಲ್ವಾ? ಆದರೂ ನೋಡಿ, ಚಪ್ಪಲಿ ಪೋರ್ಟಿಕೋ ವೆರಾಂಡ ದಾಟಿ ಬರೋದಿಲ್ಲ, ಆ ತರಕಾರಿ ಡೈನಿಂಗ್ ಹಾಲ್ ಕಿಚನ್ ತನಕ ಬಂದು ಅಲ್ಲಿರುವ ಫ್ರಿಜ್ಜಿನಲ್ಲಿ ತಣ್ಣಗೆ ಕೂತ್ಕೊಳ್ತದೆ. ಇದು ನಮಗೆ ಒಂದು ಪಾಠ ಆಗಬೇಕು. ಏನಪ್ಪ ಅಂದರೆ, ಕಷ್ಟಪಟ್ಟರೆ ಮುಂದೆ ಸುಖ ಉಂಟು. ಹಾಗಾಗಿ ನಾವು ಸ್ವಲ್ಪ ಕಷ್ಟಪಡೋದನ್ನು ಮಕ್ಕಳಿಗೆ ಹೇಳ್ಕೊಡಬೇಕು. ನಾನು ಯಾವಾಗಲೂ ಈಗ ತಂದೆ ತಾಯಿಯಾಗಿರುವಂಥ ಹಳೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇನೆ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿಕೊಳ್ಳಿ. ಒಬ್ಬರು ಒಂದು ತಂದೆ ತಾಯಿ ಮಕ್ಕಳಿಗೆ ಕೊಡಬಹುದಾದಂತಹ ಅತ್ಯಂತ ದೊಡ್ಡ ಶಿಕ್ಷಣ ಅಂದರೆ, ಅತ್ಯಂತ ದೊಡ್ಡ ಆಸ್ತಿ ಅಂದರೆ ಸಾರಿ, ಅದು ಶಿಕ್ಷಣನೇ. ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಟ್ಬಿಟ್ರೆ ಅವರ ಜೀವನವನ್ನು ಅವರು ಸಾಗಿಸಿಕೊಂಡು ಹೋಗ್ತಾರೆ. ಆಸ್ತಿನ ಯಾರು ಬೇಕಾದ್ರೂ ಕೊತ್ಕೊಂಡು ಹೋಗ್ತಾರೆ, ಹಣ ಖರ್ಚಾಗಿ ಹೋಗಿಬಿಡುತ್ತೆ, ಚಿನ್ನಕ್ಕಾಗಿಯೇ ಕಳ್ಳರು ಕಾದಿದ್ದು ತೆಗೆದುಕೊಂಡು ಹೋಗ್ಬಿಡ್ತಾರೆ. ಹೊಲ ಎಕರೆ ತೋಟದಲ್ಲಿ ಆಸ್ತಿ ಪಾಲು ಸರಿಯಾಗಿ ಬಂದಿಲ್ಲ ಅಂತ ಕೋರ್ಟ್ನಲ್ಲಿ ಕೇಸ್ ಬೀಳುತ್ತೆ. ಶಿಕ್ಷಣವನ್ನು ಯಾರೂ ಕದಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಒಂದು ಒಳ್ಳೆಯ ಆಸ್ತಿ ಮಾಡಿದ ಹಾಗೆ, ಯೋಗ್ಯವಾದ ಪ್ರಜೆಯನ್ನು ಸಮಾಜಕ್ಕೆ ದೇಶಕ್ಕೆ ಕೊಟ್ಟ ಹಾಗೆ. ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ. ಇವತ್ತಿನ ಮಕ್ಕಳಲ್ಲಿ ನಾನು ಹೆಚ್ಚು ಗಮನಿಸೋದೇನಪ್ಪ ಅಂತ ಕೇಳಿದರೆ, ಅವರನ್ನು ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ, ಅವಮಾನಗಳನ್ನು ಸಹಿಸಿಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಲೈಫ್ ಈಸ್ ನಾಟ್ ಎ ಬೆಡ್ ಆಫ್ ರೋಸಸ್. ಹಾಗಾಗಿ ಮಕ್ಕಳಿಗೆ ಸೋಲೋದನ್ನು ಕಲಿಸಿ, ಅವಮಾನಗಳನ್ನು ಸಹಿಸೋದನ್ನು ಕಲಿಸಿ, ಹೀಗೆ ಮಾಡಿದಾಗಲೇ ಮಾತ್ರ ಅವರಿಗೆ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಬರುತ್ತೆ. ಜೊತೆಗೆ ಪ್ರಯತ್ನ ಪಟ್ಟರು ಜೀವನದ ದಾರಿಯಲ್ಲಿ ಮುಂದೆ ಹೋಗ್ತಾರೆ. ಮಕ್ಕಳೇ, ಸ್ನೇಹಿತರೆ, ನನಗೆ ಯಾವಾಗಲೂ ಒಂದು 2-3 ಕತೆ ಬರುತ್ತೆ, ನೆನಪಿಗೆ ಬರುತ್ತೆ. ನಾವು ಜೀವನದಲ್ಲಿ ಸಂತೋಷವಾಗಿರಬೇಕು ಅಂತ ಬಯಸ್ತೀವಿ. ಸಂತೋಷ ಅಂದರೆ ಏನಪ್ಪ ಅಂತ ಕೇಳಿದರೆ, ಇಟ್ ಈಸ್ ಎ ಸ್ಟೇಟ್ ಆಫ್ ಮೈಂಡ್. ಕೇವಲ ಒಂದು ಮನಸ್ಸಿನ ಸ್ಥಿತಿ ಅಷ್ಟೇ ಅದು. ಅದು ಹಣದಿಂದ ಬರುತ್ತೆ, ಬಂಗಾರದಿಂದ ಬರುತ್ತೆ, ಅಥವಾ ಇನ್ಯಾವುದೋ ಆಸ್ತಿಯಿಂದ ಬರುತ್ತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಅದು ತಾತ್ಕಾಲಿಕವಾಗಿ ನಿಜ ಅಷ್ಟೆ. ಸಂತೋಷ ಅನ್ನೋದು ನಮ್ಮ ಒಳಗೆ ನಾವು ಕಂಡುಕೊಳ್ಳಬೇಕಾಗಿತ್ತು. ಒಂದು ಕತೆ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಆ ಒಂದು ರಾಜನಿಗೆ ಒಂದು ದೊಡ್ಡ ಕಾಯಿಲೆ ಬಂತು. ಏನೇ ಔಷಧಿ ಕೊಟ್ಟರು ಅವನಿಗೆ ಕಾಯಿಲೆ ವಾಸಿ ಆಗ್ತಾ ಇರಲಿಲ್ಲ. ಹಾಗಾಗಿ ಪಂಡಿತರನ್ನು ಕರೆಸಿದಾಗ ಆ ಪಂಡಿತರು ಹೇಳಿದರು, ಈ ಊರಿನ ಅತ್ಯಂತ ಸಂತೋಷದ ಮನಸ್ಸಿರುವ ವ್ಯಕ್ತಿಯ ಅಂಗಿಯನ್ನು ರಾಜ ತೊಟ್ಟರೆ ಅವನ ಕಾಯಿಲೆ ವಾಸಿಯಾಗುತ್ತೆ. ಇದೊಂದು ದೊಡ್ಡ ವಿಷಯನ. ರಾಜಭಟರು ಊರಿನೆಲ್ಲ ಹುಡುಕಿಕೊಂಡು ಹೋದರು, ಆ ಊರಿನ ಅತ್ಯಂತ ಸಂತೋಷದ ಮನುಷ್ಯನ ಅಂಗಿಯನ್ನು ತಂದುಕೊಡಬೇಕು.
ಪ್ರತಿಯೊಬ್ಬರನ್ನು ಭೇಟಿ ಮಾಡಿದಾಗ ಈ ರಾಜಭಟ್ರು ಕೇಳಿದಂತೆ ಪ್ರಶ್ನೆ, ಆರ್ ಯು ಹ್ಯಾಪಿ, ನೀವು ಸಂತೋಷವಾಗಿದ್ದೀರಾ? ಪ್ರತಿಯೊಬ್ಬರು ಅವ್ರದ್ದು ಸಮಸ್ಯೆಗಳನ್ನೇ ಹೇಳಿದರೆ ಹೊರತು ಸಂತೋಷ ಇರೋದನ್ನು ಒಪ್ಪಿಕೊಳ್ಳೇ ಇಲ್ಲ. ಇಡೀ ದಿವಸ ತಿರುಗಾಡಿದಾಗ ರಾಜಭಟ್ರಿಗೆ ಆ ಊರಿನಲ್ಲಿ ಒಬ್ಬರಿಗೂ ಸಂತೋಷದ ಮನುಷ್ಯ ಸಿಗಲಿಲ್ಲ ಅಂತ ಅನಿಸಬೇಕಾದ್ರೆ ಸಾಯಂಕಾಲ 7 ಗಂಟೆ ಆಗಿತ್ತು. ಒಂದು ಗುಡಿಸಲಿನ ಮುಂದೆ ಹಾದಿ ಹೋಗ್ತಿದ್ದರು. ಆಗ ಗುಡಿಸಲಿನ ಒಳಗಿನಿಂದ ಒಂದು ಧ್ವನಿ ಕೇಳಿ ಬಂತು, ದೇವರೇ ಇವತ್ತು ಒಳ್ಳೆಯ ಕೆಲಸ ಕೊಟ್ಟಿದೀಯಾ, ಒಳ್ಳೆಯ ಆಹಾರ ಕೊಟ್ಟಿದೀಯಾ, ಒಳ್ಳೆಯ ಸಂಬಳವನ್ನು ಕೊಟ್ಟಿದೀಯಾ, ಹಾಗಾಗಿ ಈ ಊರಿನಲ್ಲಿ ಅತ್ಯಂತ ಸಂತೋಷದ ಮನುಷ್ಯ ಅಂತ ಯಾರಾದರೂ ಇದ್ದರೆ ಅದು ನಾನೇ. ರಾಜಭಟ್ರಿಗೆ ಖುಷಿ ಆಗ್ಬಿಡ್ತು, ಕೊನೆಗೂ ಸಾಯಂಕಾಲದ ಹೊತ್ತಿಗೆ ರಾತ್ರಿ ಹೊತ್ತಿಗೆ ಒಂದು ಸಂತೋಷದ ಮನುಷ್ಯ ಸಿಕ್ನಲ್ಲ ಅಂತ. ತಕ್ಷಣ ಗುಡಿಸಲಿನ ಒಳಗೆ ಹೋದರು, ಅವನಿಗೆ ರಾಜನ ಕತೆ ಹೇಳಿದರು, ನಿಂದು ಒಂದು ಅಂಗಿ 1 ಗಂಟೆ ಮಟ್ಟಿಗೆ ಮಾತ್ರ ಕೊಡು, ರಾಜ ಹಾಕ್ಕೊಂಡು ಕಾಲಿಂದ ವಾಸಿ ಆಗ್ತಾನೆ. ಆ ವ್ಯಕ್ತಿ ಹೇಳಿದಂತೆ, ಬಡವ ಕೂಲಿ ಕಾರ್ಮಿಕ, ಕೊಡ್ತಿದ್ದೆ ಅಂಗಿನ, ಆದರೆ ನನ್ನ ಹತ್ರ ಅಂಗಿನೇ ಇಲ್ಲ. ಅತ್ಯಂತ ಸಂತೋಷದ ಮನುಷ್ಯ ಸಿಕ್ಕ, ಆದರೆ ಅವನ ಹತ್ರ ಅಂಗಿ ಇರಲಿಲ್ಲ. ಬೇರೆಯವ್ರ ಹತ್ರ ಎಲ್ಲ 100 ಅಂಗಿಗಳಿದ್ವು, ಸಂತೋಷ ಇರಲಿಲ್ಲ. ಇದು ಸಂತೋಷವಾಗಿರುವುದರ ಕಥೆಯನ್ನು ಹೇಳುತ್ತದೆ. ಹಾಗೆ ಇನ್ನೊಂದು ಕಥೆಯನ್ನು, ನೀವು ಮಕ್ಕಳಿಗೆ ಸೋಲೋದನ್ನು ಕಲಿಸ್ಬೇಕಂದ್ರೆ ಅಥವಾ ಉನ್ನತ ಜೀವನಕ್ಕೆ ಹೋಗಬೇಕು ಅಂತ ಇದ್ದಾಗ ಈ ಕಥೆನ ಜ್ಞಾಪಿಸ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೆಟ್ಲೆತ್ತಿದ್ದೇವೆ, ಆ ಮೆಟ್ಲಲ್ಲಿರುವ ಚಪ್ಪಡಿ ಕಲ್ಲು ದೇವಸ್ಥಾನದ ಒಳಗಿರುವಂತಹ ವಿಗ್ರಹಕ್ಕೆ ಹೇಳ್ತಂತೆ, ದೇವರ ಮೂರ್ತಿಗೆ ಹೇಳ್ತಂತೆ, ನೋಡು ನಾನು ನೀನು ಒಂದೇ ಜಾತಿಯವರು, ಆದರೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಜನ ನಮ್ಮನ್ನು ಚಪ್ಪಲಿ ಹಾಕಿಕೊಂಡು ತಿಳ್ಕೊಂಡೇ ಹೋಗ್ತಾರೆ, ನಾವು ಮಳೆಯಲ್ಲಿ ತೋಯಿಸ್ಕೋಬೇಕು, ಚಳಿಯಲ್ಲಿ ನಡುಗಬೇಕು, ಬೇಸಿಗೆಯಲ್ಲಿ ಬೆವರಬೇಕು, ಸೆಕೆ ಇರುತ್ತೆ. ನಿನಗೆ ಎಷ್ಟು ರಾಜೋಪಚಾರ ನೋಡು, ತಣ್ಣಗಿದೆಯಾ, ರುದ್ರಾಭಿಷೇಕ ಮಾಡ್ತಾರೆ, ನಂದಾದೀಪ ಹಚ್ಚುತ್ತಾರೆ, ಊದಿನ ಕಡ್ಡಿ ಬೆಳಗ್ತಾರೆ, ಫಲಪುಷ್ಪವನ್ನು ನೈವೇದ್ಯಕ್ಕೆ ಇಡ್ತಾರೆ, ಇಷ್ಟು ಸುಖ ಪಡೆದಿದೆಯಾ? ಮತ್ತೆ ನಾವಿಬ್ಬರದ್ದು ಒಂದೇ ಜಾತಿ, ದೇವರ ವಿಗ್ರಹ ಆ ಮೆಟ್ಲ ಮೇಲಿದ್ದಂತಹ ಚಪ್ಪಡಿ ಕಲ್ಲಿಗೆ ಹೇಳತ್ತಂತೆ, ನಿನಗೊತ್ತಾ, ನಾನು ಈ ರೂಪಕ್ಕೆ ಬರಬೇಕಾದ್ರೆ ನಾನು ಎಷ್ಟು ಪೆಟ್ಟು ತಿಂದಿದ್ದೇನೆ, ನೀನು ಎಷ್ಟು ಪೆಟ್ಟು ತಿಂದಿದೀಯಾ ಹೇಳು. ಅದರಿಂದ ಸ್ನೇಹಿತರೆ, ಕಷ್ಟಪಟ್ಟಷ್ಟು ಮುಂದೆ ಸುಖದ ದಿನಗಳು ಬರ್ತವೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಹಾಗಾಗಿ ನಮ್ಗೆ ಯಾವಾಗಲೂ ಹೈಸ್ಕೂಲ್ ಮಕ್ಕಳದ್ದು, ನೀವೆಲ್ಲ ಬರೀ 3 ವರ್ಷ ಓದಿರೋದು, ನಾನು 48 ವರ್ಷ ಓದಿದ್ದೀನಿ. ನಾನು ಔಟ್ಪುಟ್ ಆಗಿದ್ದು 1968 SSLC ವಿದ್ಯಾರ್ಥಿ, 1973 10ನೇ ಕ್ಲಾಸಲ್ಲಿ ಇದ್ದೆ, 68 SSLC ವಿದ್ಯಾರ್ಥಿ ಆಗಿದ್ದೆ, 73 SSLC ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೆ. 5ನೇ ವರ್ಷದಲ್ಲಿ SSLC ಮುಗಿಸಿ ಹೈಸ್ಕೂಲ್ ಮಾಸ್ಟರ್ ಕೆಲಸ ಸಿಕ್ಬಿಡ್ತು 5ನೇ ವರ್ಷಕ್ಕೆ. ಹಾಗಾಗಿ ಅವರಿಗೆ ಪಾಠ ಮಾಡ್ತಾ ಇದ್ದೆ, ಅವರಿಗೆಲ್ಲ ಹೇಳ್ತಾ ಇದ್ದೆ ಕತೆಗಳನ್ನು. ಅದರಿಂದ ಈ ರೀತಿಯ ಕತೆಗಳನ್ನು ಹೇಳ್ತಾ ಬಂದರೆ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗತ್ತೆ. ಇನ್ನು ಹೇಳ್ತಾನೆ ಇರ್ತೇನೆ, ಮನಸ್ಸು ಮತ್ತು ಬುದ್ಧಿಗಳ ನಡುವಿನ ವ್ಯತ್ಯಾಸವನ್ನು ಹೇಳ್ತಾ ಇರ್ತೇನೆ. ಬುದ್ಧಿ ಹೇಳುತ್ತೆ, ಎಲ್ಲವೂ ಸರಿ ಇದ್ದಾಗ ನಾನು ಶಾಂತವಾಗಿರ್ತೇನೆ. ಮನಸ್ಸು ಹೇಳುತ್ತೆ, ಎಲ್ಲವೂ ಶಾಂತವಾಗಿದ್ದರೆ, ಎಲ್ಲವೂ ನಾನು ಶಾಂತವಾಗಿದ್ದರೆ ಮನಸ್ಸು ಎಲ್ಲವೂ ಸರಿ ಕಾಣುತ್ತೆ. ಬುದ್ಧಿ ಮತ್ತು ಮನಸ್ಸಿಗೆ ಇರುವಂಥ ವ್ಯತ್ಯಾಸ, ಬುದ್ಧಿಗೆ ಒಂದು ಅಂಗ ಇದೆ ಮೆದುಳು ಅನ್ನೋದು, ಮನಸ್ಸು ಅನ್ನೋದು ನಾವು ಕಂಡುಕೊಳ್ಳಬೇಕಾದಂತಹ ಒಂದು ಭಾವನೆ. ಹಾಗಾಗಿ ಬುದ್ಧಿಗಿಂತ ಮನಸ್ಸಿಗೆ ಹೆಚ್ಚು ಬೆಲೆ ಕೊಡಿ, ಮನಸ್ಸು ಹೇಳೋದನ್ನು ಕೇಳಿ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಯೂಸ್ ಯುವರ್ ಹೆಡ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಹಾರ್ಟ್ ಹ್ಯಾಂಡ್ ಅಂಡ್ ಫೀಲಿಂಗ್ಸ್ ಟು ಕಂಟ್ರೋಲ್ ಅದರ್ಸ್ ಅಂತ.
ಅದರಿಂದ ಈ ರೀತಿಯ ಜೀವನದಲ್ಲಿ ನಮ್ಮನ್ನು ನಾವು ನಿಯಂತ್ರಿಸ್ಕೊಳ್ಬೇಕಾದ್ರೆ ತಲೆಯನ್ನು ಮೆದುಳನ್ನು ಹೆಚ್ಚು ಬಳಸಬೇಕು, ಬೇರೆಯವರನ್ನು ನಿಯಂತ್ರಿಸಬೇಕಾದ್ರೆ ಹೃದಯವನ್ನು ಮತ್ತು ಕೈಗಳನ್ನು ಉದಾರವಾಗಿ ಸಹಾಯ ಮಾಡೋದು. ಈಗ ಈ ನಿವೃತ್ತಿ ವಯಸ್ಸಿನಲ್ಲಿ ನಾನು ಓದೋಂಥ ಅಭ್ಯಾಸನೇ ಹೆಚ್ಚು ಬಳಸ್ಕೊಂಡ್ಬಿಟ್ಟಿದ್ದೀನಿ. ಓದೋದು ಅಂದರೆ ಭಾರಿ ಖುಷಿ. ನನ್ನ ದೃಷ್ಟಿಯಲ್ಲಿ ಒಂದು ಮನೆ ಅಂದರೆ ಅಗತ್ಯ ವಸ್ತುಗಳ ಜೊತೆಗೆ ಈ ಮೂರು ವಸ್ತುಗಳು ಇರಲೇಬೇಕು. ಓದಲಿಕ್ಕೆ ಪುಸ್ತಕಗಳು, ಮನಸ್ಸಿಗೆ ಖುಷಿ ಕೊಡಲಿಕ್ಕೆ ಗಿಡಗಳು, ನಮ್ದೇನಾದ್ರು ಸಮಸ್ಯೆ ಆಯಿತು ಅಂದರೆ ಬೇಡಿಕೊಳ್ಳೋದಕ್ಕೆ ದೇವರುಗಳು. ದೇವರುಗಳು, ಪುಸ್ತಕಗಳು, ಗಿಡಗಳು ಇದ್ದರೆ ಮನೆಯನ್ನು ಪರಿಪೂರ್ಣ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಒಬ್ಬ ಹುಡುಗ ನನಗೆ, ಹುಡುಗರು, ಹೈಸ್ಕೂಲ್ ಹುಡುಗರು ಹೇಳೋದು ಬೇಗ ಅರ್ಥ ಆಗೋದಿಲ್ಲ. ಒಬ್ಬ ಹುಡುಗ ಬಂದು ಹೇಳ್ದ, ಸರ್ ನಿನ್ನೆ ನಮ್ಮ ಊರಲ್ಲಿ ಇಡ್ಲಿ ತಿನ್ನೋ ಕಾಂಪಿಟೇಷನ್ ಇತ್ತು, ಏನು ವಿಷಯ ಅಂತ ಕೇಳಿದೆ. 98 ಇಡ್ಲಿ ತಿಂದೆ, ಇನ್ನೆರಡು ಇಡ್ಲಿ ತಿಂದಿದ್ದರೆ ಸೆಂಚುರಿ ಆಗ್ತಿತ್ತಲ್ಲೋ, ನನ್ನನ್ನೇನು ಬಕಾಸೂರ ಅಂತ ತಿಳ್ಕೊಂಡಿದ್ದೀರಾ ಅಂತ ಹುಡುಗ ಹೇಳಲ್ಲ. ದೇವರು ಪ್ರತ್ಯಕ್ಷ ಆದರೆ ಏನು ಕೇಳ್ಕೊಳ್ತೀಯೋ ಅಂದೆ. ಹುಡುಗರಿಂಗ್ ಕೇಳಿ, ಈಗಿನ ಕಾಲದ ಹುಡುಗರನ್ನು ದೇವರು ಪ್ರತ್ಯಕ್ಷ ಆದರೆ ಏನು ಕೇಳ್ಕೊಳ್ತೀಯೋ, ಏನು ಕೇಳ್ಕೊಳ್ತವೆ? ಒಳ್ಳೆ ಕಾರ್ ಕೊಡೋ ದೇವರೇ, ಒಳ್ಳೆ ಮೊಬೈಲ್ ಕೊಡೋ ದೇವರೇ, ಒಳ್ಳೆ ಗರ್ಲ್ ಫ್ರೆಂಡ್ ಕೊಡೋ ದೇವರೇ, ಧಾರಾಳ ಸಂಬಳ ಬರೋ ಹಾಗೆ ಮಾಡೋ ದೇವರೇ. ನಾನು ಬೈದೆ, ದಡ್ಡ ಅದನ್ನೆಲ್ಲ ಹೆಂಗೆ ಕೇಳ್ಕೊಳ್ತಾರೇನೋ. ಅದಕ್ಕೆ ಹುಡುಗ ಹೇಳಿದ, ಅಕಸ್ಮಾತ್ ದೇವರು ನಿಮಗೆ ಪ್ರತ್ಯಕ್ಷ ಆದರೆ ನೀವೇನು ಕೇಳ್ಕೊಳ್ತೀರಿ ಸರ್? ವಿದ್ಯೆ ಕೇಳ್ಕೊಳ್ತೀನಿ, ಬುದ್ಧಿ ಕೇಳ್ಕೊಳ್ತೀನಿ, ಸಂಸ್ಕಾರ ಸಂಸ್ಕೃತಿ ಕೇಳ್ಕೊಳ್ತೀನಿ ಅಂದೆ. ಹುಡುಗ ತಟ್ಟಂತ ಉತ್ತರ ಕೊಟ್ಬಿಟ್ಟ, ಯಾರ ಹತ್ರ ಏನಿರಲ್ವೋ ಅದನ್ನೇ ಕೇಳ್ಕೊಬೇಕಲ್ಲ ಸರ್ ಅಂತ. ಇವತ್ತಿನ ಮಕ್ಕಳು ಹೆಂಗಿದ್ದಾರೆ ಅಂದರೆ ಪಾಠ ಕಲಿಸುವಂಥ ಮಟ್ಟಿಗೆ ಇದ್ದಾರೆ. ಬಹುಶಃ ಇಷ್ಟು ಸಾಕು ಅಂತ ಕಾಣುತ್ತೆ. ನನ್ನ ಹಳೆ ವಿದ್ಯಾರ್ಥಿ ನವೀನ್ ಅನ್ನೋ ಹುಡುಗ ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮೆಲ್ಲ ಶಿಷ್ಯ ಬಳಗದವರು ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಬಯಸಿದ್ದಾರೆ, ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ವಿಡಿಯೋ ಮಾಡಿ ಕಳಿಸಿ ಅಂತ. ನನಗೆ ಗೊತ್ತಿದೆ ಸಾಮಾನ್ಯವಾಗಿ ವಿಡಿಯೋ 5 ನಿಮಿಷದಿಂದ 10 ನಿಮಿಷ ತನಕ ಇದ್ದರೆ ಚೆನ್ನಾಗಿರತ್ತೆ, ಆವಾಗ ಜನ ತಾಳ್ಮೆಯಿಂದ ನೋಡ್ತಾರೆ. ಆದರೆ ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ದೀರ್ಘಕಾಲ ಮಾತಾಡಲಿ ಅಂತ ಬಯಸಿದರೆ 45 ನಿಮಿಷ ಪಾಠ ಮಾಡಿದ ಮೇಷ್ಟ್ರಿಗೆ ನೀವು 2 ನಿಮಿಷ ಮಾತಾಡಿ ಸರ್ ಅಂತ ಹೇಳಿದರೆ ಮೇಷ್ಟ್ರು ಸಾಮಾನ್ಯವಾಗಿ ಒಪ್ಪೋದಿಲ್ಲ. ಹಾಗಾಗಿ ಇಷ್ಟು ವಿಷಯ ಹೇಳಿದ್ದೇನೆ, ಮುಂದಿನ ಬಾರಿ ಮತ್ತೆ ಅವಕಾಶ ಸಿಕ್ಕಾಗ ಹೇಳಿದ್ದೇನೆ. ಕೊನೆಯದಾಗಿ, ಒಬ್ಬ ದಿಪುಣ ದೇವ್ರ ಹತ್ರ ಯಾವಾಗಲೂ ಬೇಡ್ಕೊಳ್ತಿದ್ದಂತೆ, ದೇವರೇ ನನಗೆ ಮುಂದಿನ ಲಾಟ್ರಿಯಲ್ಲಿ 10 ಲಕ್ಷ ರೂಪಾಯಿ ಬಹುಮಾನ ಬರೋ ಹಾಗೆ ಮಾಡು. ಲಾಟ್ರಿ ದಿನ ಬಂತು, ಡ್ರಾ ಆಯಿತು, 10 ಲಕ್ಷ ಬರಲಿಲ್ಲ. ಇವನು ಹೋಗಿ ದೇವರಿಗೆ ಬೈದ, ಈ ಬಾರಿ ಮತ್ತೆ ಟಿಕೆಟ್ ತಗೊಳ್ತೇನೆ, ಮುಂದಿನ ಬಾರಿ ಡ್ರಾದಲ್ಲಾರು 10 ಲಕ್ಷ ರೂಪಾಯಿ ಬರೋ ಹಾಗೆ ಮಾಡು. ಬರಲಿಲ್ಲ, ಮತ್ತೆ ದೇವರಿಗೆ ಹೋಗಿ ಬೈದ, 10 ಲಕ್ಷ ರೂಪಾಯಿ ಈ ಸತಿನೂ ನಾನು ನಿನ್ನನ್ನು ಮೋಸ ಮಾಡಿದೆ, ನೀನು ಮೋಸಗಾರ. ದೇವರು ಹೇಳ್ತು, ಇಲ್ಲ ನಿನಗೆ 10 ಲಕ್ಷ ರೂಪಾಯಿ ಬರೋ ಬಹುಮಾನ ಬರೋ ಹಾಗೆ ಮಾಡ್ತೀನಿ, ಅದಕ್ಕಿಂತ ಮುಂಚೆ ಒಂದು ಟಿಕೆಟ್ ತಗೋ. ಈ ರೀತಿಯ ನಿರೀಕ್ಷೆಗಳನ್ನು ದೇವರ ಹತ್ರ ಇಟ್ಕೊಂಡವರು ಇದ್ದಾರೆ. ನಾನು ಯಾವಾಗಲೂ ಮಕ್ಕಳಿಗೆ ಕೇಳ್ತಾ ಇರ್ತೇನೆ, ನಮ್ಮ ದೇಶದ ಉತ್ತರದ ತುದಿ ಕಾಶ್ಮೀರ, ದಕ್ಷಿಣದ ತುದಿ ಕನ್ಯಾಕುಮಾರಿ, ನಿಮಗೆ ಯಾವುದು ಇಷ್ಟ? ಅವ್ರ ಉತ್ತರ ನನಗೆ ಬೇಗ ಅರ್ಥ ಆಗೋದಿಲ್ಲ, ಆದರೂ ಹೇಳ್ತಾ ಇರ್ತಾರೆ, ನಮಗೆ ಕಾಶ್ಮೀರದಲ್ಲಿರುವ ಕನ್ಯೆಯರು ಮತ್ತು ಕುಮಾರಿಯರು ಇಷ್ಟ. ನಾನು ಶಿಕ್ಷಕನಾಗಿ ಮಕ್ಕಳಲ್ಲಿ ರಾಷ್ಟ್ರೀಯ ಪ್ರಜ್ಞೆ, ನ್ಯಾಷನಲ್ ಇಂಟಿಗ್ರಿಟಿ, ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳ್ತೀವಲ್ಲ, ಅದನ್ನು ಬೆಳೆಸಬೇಕು ಅಂತ ನಾವು ಜಾಸ್ತಿ. ಇವತ್ತಿನ ಯಾರನ್ನೇ ಕೇಳಿ, ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಹೋದೆ, ಆದರೆ ನನಗೆ ಇಂಡಿಯಾ ಸಿಗಲೇ ಇಲ್ಲ. ಎಷ್ಟು ವಿಪರ್ಯಾಸ ಅಲ್ಲ. ಯಾಕೆ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಪ್ರಯಾಣ ಮಾಡಿದಾಗ ಅವರೆಲ್ಲ ಹೇಳಿದ್ದು ತಮ್ಮ ರಾಜ್ಯದ ಹೆಸರೇ ಹೊರತು, ಐ ಎಮ್ ಎ ಗುಜರಾತಿ, ಐ ಎಮ್ ಎ ಪಂಜಾಬಿ, ಐ ಎಮ್ ಎ ಮರಾಠಿ, ಐ ಎಮ್ ಎ ಕನ್ನಡಿಗ ಅಂತ ಇವನು ಇಂಗ್ಲೀಷ್ನಲ್ಲಿ ಹೇಳಿದ. ಹೀಗೆ ನಿಮಗೆ ರಾಜ್ಯ ಭಾವನೆಗಳೇ ಇದ್ದರೆ ದೇಶ ಭಾವನೆ ಹೇಗೆ ಬರುತ್ತೆ?
ಫಸ್ಟ್ ನಮಗೆ ಅದಿರಬೇಕು ದೇಶ ಭಾವನೆ, ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ. ನಮ್ಮ ಹಿರಿಯರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಒದ್ದಾಡಿದ್ದಾರೆ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ಪ್ರಾಣದಾನ ಮಾಡಿದ್ದಾರೆ, ಬಲಿದಾನ ಆಗಿದೆ, ತ್ಯಾಗ ಆಗಿದೆ. ಹಾಗಾಗಿ ಸೈನಿಕರನ್ನು ಯಾವಾಗಲೂ ಸ್ಫೂರ್ತಿಯ ವ್ಯಕ್ತಿಗಳನ್ನಾಗಿ ನೆನ್ಪಿಟ್ಕೊಳ್ಬೇಕು. ಅದರಿಂದ ಮಕ್ಕಳಿಗೆ ಕ್ಯಾಚ್ ದಮ್ ಹೆಂಗ್ ಅಂತ ಹೇಳ್ತೀವಿ. ಅವರು 12-16 ವರ್ಷ ದಾಟಿದ ಮೇಲೆ ಅವರನ್ನು ಬೆಂಡ ಮಾಡೋದಕ್ಕಾಗೋದಿಲ್ಲ. ಏನಿದ್ರೂ ಬಾಲ್ಯದಿಂದಲೇ ಬೆಂಡ್ ಮಾಡಬೇಕು. 5 ವರ್ಷ ತುಂಬ್ತಿದ್ದಂಗೆ ಮಕ್ಕಳಿಗೆ ಸ್ವಲ್ಪ ಗದರಿಕೆ ಇರಬೇಕು. ಮ್ಯಾನ್ ಹ್ಯಾಂಡ್ಲಿಂಗ್ ಬೇಡ, ಕಣ್ಣನ್ನು ದೊಡ್ಡದು ಮಾಡೋದು, ಸ್ವಲ್ಪ ಸ್ವರ ಏರಿಸಿ ಮಾತಾಡೋದು ಮಕ್ಕಳಿಗೆ ಅರ್ಥ ಆಗತ್ತೆ. ಮಕ್ಕಳನ್ನು ಯಾವ ಗುಣಗಳನ್ನು ನೀವು ನಿರೀಕ್ಷಿಸ್ತೀರೋ ಆ ಗುಣಗಳನ್ನು ಫಸ್ಟ್ ನೀವು ಬೆಳೆಸ್ಕೋಬೇಕು. ಮಕ್ಕಳಿಗೆ 6 ಗಂಟೆಗೆ ಎದ್ದುಬಿಡಿ ಅಂತ ಹೇಳೋದಕ್ಕಿಂತ ಮುಂಚೆ ನೀವು 6 ಗಂಟೆಗೆ ಎದ್ದು ತೋರಿಸ್ಬೇಕು. ತಂದೆ ತಾಯಿಗಳು ಹೇಳಿದ್ದನ್ನು ಮಕ್ಕಳು ಭವಿಷ್ಯ ಕೇಳಲಿಕ್ಕಿಲ್ಲ, ಆದರೆ ತಂದೆ ತಾಯಿಗಳು ಮಾಡಿದ್ದನ್ನು ಮಕ್ಕಳು ಗ್ಯಾರಂಟಿಯನ್ನು ಸರಿಸ್ತಾರೆ. ನಮ್ಮಲ್ಲಿ ಒಂದು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗುಣಗಳು ಇದ್ದರೆ ಮಕ್ಕಳಿಗೆ ಅದು ಬಂದೇ ಬರುತ್ತೆ. ಜೀನ್ಸ್ ಮೂಲಕನೂ ಬರುತ್ತೆ, ಇಮಿಟೇಷನ್ ಪ್ರಭಾವ ಅಂತ ಹೇಳ್ತೀವಲ್ಲ ಅದ್ರ ಮೂಲಕನೂ ಬರುತ್ತೆ. ಬಹುಶಃ ಶಾಕ್ ಮತ್ತೆ ತಿಳ್ಕೊಂಡಿದ್ದೇನೆ. ಇದಕ್ಕಿಂತ ಹೆಚ್ಚು ಹೇಳೋದಿದ್ದರೆ ಮುಂದಿನ ವಿಡಿಯೋದಲ್ಲಿ ಅವರು ಹೇಳ್ತಾರೆ. ಥ್ಯಾಂಕ್ ಯು, ಎಲ್ಲರಿಗೂ ಬಂದೆ.